ಸ್ನೇಹಿತರೆಲ್ರಿಗೂ ನಮಸ್ಕಾರ, ನಾನು ರೆಸಿಪೀಸ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಎಗ್ ಖೀಮಾ, ಮೊಟ್ಟೆ ಖೀಮಾ ಅಂತ ಹೇಳ್ತಾರೆ. ಇದನ್ನು ನಾನು ಸುಲಭವಾದ ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇಲ್ಲಿ ನಾನು 6 ಮೊಟ್ಟೆಯನ್ನು ಬಾಯ್ಲ್ ಮಾಡಿ ಇಟ್ಟಿದ್ದೀನಿ, ಸಿಪ್ಪೆ ಕ್ಲೀನಾಗಿ ತೆಗೆದು ಇಟ್ಟಿದ್ದೀನಿ. ಸಿಪ್ಪೆ ಕ್ಲೀನಾಗಿ ತೆಗಿಬೇಕಂದ್ರೆ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಫಾಲೋ ಮಾಡಿ ನೋಡಿ, ಮೊಟ್ಟೆನ ಈ ಥರ ತುರಿದು ಇಟ್ಕೋತಾ ಇದ್ದೀನಿ. ಬೇಯಿಸಿರುವಂಥ ಮೊಟ್ಟೆನ ತುರಿದ್ಬಿಟ್ಟು ಈ ಥರ ಇಟ್ಕೋತಾ ಇದ್ದೀನಿ. 6 ಮೊಟ್ಟೆನ ನಾನು ಇಲ್ಲಿ ಯೂಸ್ ಮಾಡಿರೋದು, ನಿಮಗೆ ಕಡಿಮೆ ಬೇಕಿದ್ರೆ ಕಡಿಮೆ ಯೂಸ್ ಮಾಡ್ಬೋದು. ನೋಡಿ, ಈ ಥರ ದಪ್ಪ ದಪ್ಪ ಪೀಸಸ್ ಕೂಡ ಬೀಳುತ್ತೆ ತುರಿಬೇಕಾದ್ರೆ, ಏನು ಪರವಾಗಿಲ್ಲ, ನಡೆಯುತ್ತೆ. ಇದನ್ನೇನು ತೆಗಿಬೇಕು ಸಪ್ರೇಟಾಗಿ ಅನ್ನೋದೇನಿಲ್ಲ. ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ನೀವು ಆಯಿಲ್ ಜಾಸ್ತಿ ಯೂಸ್ ಮಾಡ್ತೀರಾ ಅನ್ನೋದಾದರೆ ಜಾಸ್ತಿ ಕೂಡ ಹಾಕ್ಕೋಬೋದು. 3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ನಾನು ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ 3-4 ಹಸಿರು ಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇದೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷದವರೆಗೂ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 2 ಮೀಡಿಯಂ ಗಾತ್ರದ ಟೊಮೆಟೋನ ಈ ಥರ ಕಟ್ ಮಾಡಿ ನಾನು ಇದೇ ಬಾಣಲೆಗೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಹಣ್ಣಿನಲ್ಲಿರುವಂತಹ ನೀರಿನಂಶ ಬಿಟ್ಟು ಫ್ರೈ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಬೇಯಿಸ್ಕೋತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆದ ನಂತರ ಇಲ್ಲಿ ನಾನು 1 ಟೀಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀಸ್ಪೂನಷ್ಟು ಧನಿಯಾ ಪೌಡರ್, ನಂತರ 2 ಟೇಬಲ್ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಚಿಕನ್ ಮಸಾಲ ಸ್ಕಿಪ್ ಮಾಡಬೇಡಿ, ಚಿಕನ್ ಮಸಾಲೆಯಿಂದಾನೇ ಈ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಮೊದಲೇ ನೀರು ಹಾಕೋದು ಬೇಡ. ನೋಡಿ, ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನು 1/2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ತುರಿದು ಇಟ್ಕೊಂಡಿರುವಂತಹ ಮೊಟ್ಟೆಯನ್ನು ಸೇರಿಸ್ಕೋತಾ ಇದ್ದೀನಿ. ತುರ್ತಿರುವಂತಹ ಮೊಟ್ಟೆಯನ್ನು ಈ ಮಸಾಲದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ 2-3 ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಎಕ್ಕಿಮಾ ರೆಡಿಯಾಗಿದೆ. ಒಂದ್ಸರಿ ಕ್ಲೀನಾಗಿ ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಕ್ಕಿಮಾ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ನೀವೇ ಫಸ್ಟ್ ಮೊದಲಿಗರಾಗಿ ನೋಡ್ಬೋದು. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.